ಅಕ್ಕ ಮಹಾದೇವಿಯವರ ವಚನದ ಸಾಲು. ನೊಂದವರ ನೋವ ನೋಯದವರು ಎತ್ತಬಲ್ಲರೋ. ನೊಂದವರ ನೋವ ನೋಯದವರು ಎತ್ತಬಲ್ಲರೋ. ನೋಡಿ, ಜೀವನದಲ್ಲಿ ನಾನಾ ಕಾರಣಗಳಿಗಾಗಿ ಅಪಾರವಾದ ಸಂಕಟವನ್ನು ಪಟ್ಟವರ ನೋವನ್ನು, ಅಂತಹ ನೋವನ್ನು ಅನುಭವಿಸ್ತಾ ಇದ್ದರು ಹೇಗೆ ತಾನೇ ಬಲ್ಲರು? ಅಕ್ಕ ಒಂದು ದೊಡ್ಡ ಪ್ರಶ್ನೆಯನ್ನು ಸಮಾಜದ ಮುಂದೆ ಇಡ್ತಾ ಇದ್ದಾಳೆ. ನೊಂದವರ ನಾನಾ ರೀತಿಯಾಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಲ್ಲಿ ನೊಂದವರು, ಸಂಕಟಕ್ಕೆ ಒಳಗಾದವರು, ಅಂಥವರ ನೋವನ್ನು ಅದೇ ಬಗೆಯ ರೀತಿಯ ನೋವನ್ನು ಅನುಭವಿಸದವರು, ನೋಯದವರು ಎತ್ತ ಹೇಗೆ ತಾನೇ ಬಲ್ಲರೋ, ತಿಳಿಯಬಲ್ಲರು, ಅರಿಯಬಲ್ಲರು? ನೋಡಿ, ಇದನ್ನು ಅಕ್ಕಮಹಾದೇವಿ ಹೇಳಿರ್ಬೇಕಾದ್ರೆ ಬಹುಶಃ ಏನು ಕಾರಣ ಇರಬೇಕು ಅಂದರೆ, ಅಕ್ಕಮಹಾದೇವಿಯು ಸಾವ ಕೆಡುವ ಲೋಕದ ಗಂಡರನ್ನು ನಿರಾಕರಿಸಿ ದೇವರಾದ ಚನ್ನಮಲ್ಲಿಕಾರ್ಜುನನನ್ನು ತನ್ನ ಗಂಡನನ್ನಾಗಿ ಮನದಲ್ಲಿ ಕಲ್ಪಿಸಿಕೊಂಡು ಅವನನ್ನು ಕಾಣಲು ಕೂಡಲು ಸದಾಕಾಲ ಪರಿತಪಿಸುತ್ತಿದ್ದಳು. ಅಕ್ಕನ ಮೈಮನದಲ್ಲಿ ಉಂಟಾಗುತ್ತಿರುವ ನೋವನ್ನು ಇತರರು ಅರಿಯಲಾರದವರಾಗಿದ್ದರು ಮತ್ತು ಇತರರಿಗೆ ಅವಳ ಬಯಕೆಯು ಅಸಹಜವಾಗಿಯೂ ಹಾಗೂ ವಿಚಿತ್ರವಾಗಿಯೂ ಕಾಣುತ್ತಿತ್ತು. ಇಂತಹ ಸನ್ನಿವೇಶದಲ್ಲಿ ಅಕ್ಕನು ಆಡಿರುವ ನೊಂದವರ ನೋವನ್ನು ನೋಯದವರು ಹೇಗೆ ತಾನೇ ಅರಿಯಬಲ್ಲರು ಎಂಬ ಮಾತುಗಳನ್ನು ಮತ್ತೊಂದು ರೀತಿಯಲ್ಲಿಯೂ ನಾವು ವಿವರಿಸಿಕೊಳ್ಳಬಹುದು. ಮಾನವ ಸಮುದಾಯದ ನೋವಿನ ಆಳದಿಂದ ಮೂಡಿಬಂದ ಗೋಳಿನ ಧ್ವನಿಯೇ ಅಕ್ಕನ ಬಾಯಲ್ಲಿ ಈ ಬಗೆಯ ನುಡಿಯಾಗಿ ಹೊರಹೊಮ್ಮಿರುವಂತೆ ಕಂಡುಬರುತ್ತದೆ. ಪ್ರತಿನಿತ್ಯ ಹೊಟ್ಟೆ ತುಂಬ ಉಣ್ಣುವುದಕ್ಕೆ ಗತಿಯಿಲ್ಲದೆ ಹಸಿವಿನಿಂದ ನರಳುತ್ತಿರುವ, ಜಾತಿ ಧರ್ಮದ ಕಾರಣದಿಂದಾಗಿ ವಿದ್ಯೆ ಉದ್ಯೋಗ ಮತ್ತು ಸಂಪತ್ತಿನಿಂದ ವಂಚಿತರಾಗಿ ಬಡತನದ ಬೇಗೆಯಲ್ಲಿ ಬೀಯುತ್ತಿರುವ, ಮೇಲು ಜಾತಿಯವರ ಮತ್ತು ಮೇಲು ವರ್ಗದವರ ಕ್ರೂರವಾದ ಹಲ್ಲೆಗೆ ಗುರಿಯಾಗಿ ಸಾವು ನೋವುಗಳಿಗೆ ನಿತ್ಯವೂ ಬಲಿಯಾಗುತ್ತಿರುವ ಕೆಳ ಜಾತಿಯವರ ಮತ್ತು ಕೆಳವರ್ಗದವರ ಕೊನೆಗಾಣದ ನೋವನ್ನು ಹೊಟ್ಟೆ ತುಂಬಿದ ಮೇಲು ಜಾತಿಯ ಮೇಲು ವರ್ಗದ ಜನರು ತಿಳಿಯಲಾರರು ಹಾಗೂ ತಮ್ಮ ಮನದಲ್ಲಿ ಆ ಬಡತನ, ಆ ಅಪಮಾನದ ಆ ಸಂಗತಿಗಳನ್ನು ಊಹಿಸಿಕೊಳ್ಳಲಾರರು. ಏಕೆಂದರೆ ಮೇಲು ಜಾತಿ, ಸಂಪತ್ತು ಮತ್ತು ಆಡಳಿತದ ಗದ್ದುಗೆಯು ಉಳ್ಳವರನ್ನು ಕುರುಡರನ್ನಾಗಿ, ಕಿವುಡರನ್ನಾಗಿ, ಕರುಣೆ ಇಲ್ಲದವರನ್ನಾಗಿ ಮಾಡಿದೆ.